ವೆಲ್ಕಮ್ ಬ್ಯಾಕ್. ಪಿಎಸ್ಐ ಪರೀಕ್ಷೆ ಅಕ್ರಮ ಪ್ರಕರಣಕ್ಕೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಪ್ರತಿಭಟನಾ ನಿರತ ಅಭ್ಯರ್ಥಿಗಳಿಗೂ ಕೂಡ ಈಗ ಪೊಲೀಸರು ಶಾಕ್ ಕೊಡ್ತಾ ಇದ್ದಾರೆ. ಹೋರಾಟದ ನೇತೃತ್ವವನ್ನು ವಹಿಸಿದವರ ಮೇಲೂ FIR ದಾಖಲಾಗ್ತಾ ಇದೆ. ಪಿಎಸ್ಐ ಟಾಪರ್ಗಳು ಕೂಡ ಈಗ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಪ್ರತಿಭಟನಾ ನಿರತ ಅಭ್ಯರ್ಥಿಗಳಿಗೂ ಪೊಲೀಸರು ಶಾಕ್ ಕೊಡ್ತಾ ಇದ್ದು ಅಕ್ರಮದಲ್ಲಿ ಭಾಗಿಯಾದವರಿಂದಲೂ ಕೂಡ ಪ್ರತಿಭಟನೆ ನಡೆಯುತ್ತಾ. ಹಾಗಾದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವ ಈ ಒಂದು ಹೋರಾಟದಲ್ಲಿ ಒಂದಷ್ಟು ಅಭ್ಯರ್ಥಿಗಳು ಕೂಡ ಈ ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಮರು ಪರೀಕ್ಷೆಯನ್ನು ಖಂಡಿಸಿ ಆಯ್ಕೆಯಾದವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದ್ರ ಅಭ್ಯರ್ಥಿ ಜಾಗೃತ್ ಪ್ರತಿಭಟನೆಯ ಮುಂದಾಳತ್ವವನ್ನು ವಹಿಸಿದ್ದು ಜಾಗೃತ್. ಇದೀಗ ಪ್ರತಿಭಟನಾ ನಿರತ ಜಾಗೃತ್ ವಿರುದ್ಧವೂ FIR ದಾಖಲಾಗಿದೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ಜಾಗೃತ್ ವಿರುದ್ಧ FIR ದಾಖಲಾಗಿದ್ದು ಮತ್ತೋರ್ವ ಅಭ್ಯರ್ಥಿ ರಚನಾ ಹನುಮಂತ ವಿರುದ್ಧವೂ FIR ದಾಖಲಾಗಿದೆ. ರಚನಾ ಹನುಮಂತ ಮಹಿಳಾ ವಿಭಾಗದಲ್ಲಿ ಟಾಪರ್ ಆಗಿದ್ರು. ಮೊನ್ನೆ ಕೂಡ ಪ್ರೊಟೆಸ್ಟ್ ಅಲ್ಲಿ ಪಾಲ್ಗೊಂಡಿದ್ರು. ಎನ್ಕ್ವೈರಿಯಲ್ಲಿ ಆಲ್ರೆಡಿ ಅವರು ಪಾಲ್ಗೊಂಡಿದ್ರು. ಒಟ್ಟು 22 ಜನರ ವಿರುದ್ಧ FIR ಅನ್ನ ಹಾಕಿದ್ದಾರೆ ಪೊಲೀಸರು. 22 ಜನರಲ್ಲಿ ಜಾಗೃತಿ A1 ಅಂತ ಉಲ್ಲೇಖ ಆಗಿದೆ. ಇದೀಗ ಕಲಬುರಗಿ ಬಳಿಕ ಬೆಂಗಳೂರಲ್ಲೂ ತನಿಖೆ ಚುರುಕುಗೊಂಡಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಒಂದಷ್ಟು ಪ್ರಾಮಾಣಿಕ ಅಭ್ಯರ್ಥಿಗಳು ಹೋರಾಟದಲ್ಲಿ ಪಾಲ್ಗೊಂಡಿದ್ರೇನೋ ಅಂತ ಅನ್ಸುತ್ತೆ. ಆದ್ರೆ ಈಗ ನೋಡಿದ್ರೆ ಕೆಲವರು ಈ ರೀತಿ ಅಂತ ನಮ್ಮ ಹೆಸರು ಬರುತ್ತೆ ಅಥವಾ ಮತ್ತೆ ನಾವು ಅಭ್ಯರ್ಥಿ ಆಗಿ ಅಥವಾ ನಾವು PSIಗೆ ಆಯ್ಕೆ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅಕ್ರಮದಲ್ಲಿ ಪಾಲ್ಗೊಂಡವರು ಹೋರಾಟ ಮಾಡ್ತಿದಾರ ಹೇಗೆ? ಈಗ ಎಲ್ಲರ ಮೇಲೆ ಪಾಪ ಅನುಮಾನ ಬರುವಾಗ ಆಗ್ತಿದೆಯಲ್ಲ ಅಂತ. ಖಂಡಿತ ನವಿತಾ, ಏನೀಗ ಹೋರಾಟ ಮಾಡ್ತಿರುವಂತ ಕೆಲವು ಪ್ರಾಮಾಣಿಕ ಅಭ್ಯರ್ಥಿಗಳೇನಿದ್ರೆ ಈಗ ಅವ್ರ ಜೊತೆನೆ ಕೆಲವು ಏನು ಈ ಒಂದು ಹಗರಣದಲ್ಲಿ ಭಾಗಿರುವಂತ ಅಭ್ಯರ್ಥಿಗಳು ಇದ್ದಾರೆ ಅನ್ನೋದು ಅನುಮಾನ ಈಗ ವ್ಯಕ್ತವಾಗ್ತಿರುವಂಥದ್ದು. ಯಾಕಂದ್ರೆ CID ಅಧಿಕಾರಿಗಳು ಒಂದು ತನಿಖೆಯನ್ನು ಮಾಡ್ತಿರ್ಬೇಕಾದ್ರೆ ಕೆಲವು ಅಭ್ಯರ್ಥಿಗಳ ಮೇಲೆ ಒಂದು FIR ದಾಖಲು ಮಾಡಿದ್ರೆ ಅದರಲ್ಲಿ ಪ್ರಮುಖವಾಗಿ ಜಾಗೃತಿ ಎಂಬತ್ತ ಏನಿದ್ದಾರೆ ಈತನೇ ಒಂದು ಹೋರಾಟವನ್ನು ಮಾಡೋದಕ್ಕೆ ಒಂದು ಮುಂಚೂಣಿಯಲ್ಲಿರ್ತಾನೆ, ಮತ್ತೆ ಅನುಮತಿ ಪತ್ರವನ್ನು ಸಹ ಈತನೇ ರೆಡಿ ಮಾಡಿ ಒಂದು ಪೊಲೀಸರ ಬಳಿ ಒಂದು ಅನುಮತಿಯನ್ನು ಕೇಳಿರ್ತಾನೆ. ಆದ್ರೆ ಆತನೇ ಈಗ ಒಂದು ಪೊಲೀಸರ FIR ನಲ್ಲಿ A1 ಅಂತ ಹೇಳಿ ಉಲ್ಲೇಖ ಮಾಡಿರುವಂತದ್ದು. ಏನು CID ಅಧಿಕಾರಿಗಳು ತನಿಖೆ ಮಾಡಿದ ಸಂದರ್ಭದಲ್ಲಿ OMR ಶೀಟ್ ಮತ್ತೆ ಕಾರ್ಬನ್ ಕಾಪಿಯಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ, ಆದ್ರಿಂದ ಆ ಒಂದು ವ್ಯತ್ಯಾಸದಲ್ಲಿ ಎಲ್ಲ ಒಂದ್ ಕಡೆ ಅಕ್ರಮ ಆಗಿರ್ಬೋದು ಅಂತ ಹೇಳಿ CID ಅಧಿಕಾರಿಗಳು ಐಗೋನ್ಸ್ ಪೊಲೀಸ್ ಠಾಣೆಯಲ್ಲಿ 22 ಜನರ ವಿರುದ್ಧ ಒಂದು FIR ಅನ್ನ ಮಾಡಿದ್ರು. ಅದರಲ್ಲಿ ಜಾಗೃತ್ A1 ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತೆ ಅದೇ ರೀತಿ ರಚನಾ ಹನುಮಂತ ಅಂತ ಹೇಳಿ ಒಬ್ಬ ಏನು ಅಭ್ಯರ್ಥಿ ಇದ್ರೆ ಆಕೆ ಒಂದು ಮಹಿಳಾ ವಿಭಾಗದಲ್ಲಿ ಟಾಪರ್ ಆಗಿ ಹೊರಗಡೆ ಬಂದಿರ್ತಾರೆ. ಆದ್ರೆ ಆಕೆ ಸಹ ಕಳೆದ ಶನಿವಾರ ನಡೆದ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು, ಮತ್ತೆ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಒಂದು ದೊಡ್ಡ ಹೋರಾಟವನ್ನು ಸಹ ಮಾಡಿದ್ರು. ಆದ್ರೆ ಈಗ ಪೊಲೀಸರು ದಾಖಲೆ ಮಾಡಿರುವಂತ FIR ನಲ್ಲಿ ಆಕೆ 17 ಅಂತ ಹೇಳಿ ಉಲ್ಲೇಖ ಮಾಡಿ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಅವ್ರ ಮೇಲೆ ಆರೋಪಗಳು ಏನು OMR ಶೀಟ್ ಮತ್ತೆ ಕಾರ್ಬನ್ ಶೀಟ್ ನಲ್ಲಿ ಒಂದು ವ್ಯತ್ಯಾಸ ಇದೆ ಅಂತ ಹೇಳಿ ಅವ್ರ ಮೇಲೆ ಒಂದು ಆರೋಪವನ್ನು ಮಾಡಿ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ತನಿಖೆ ನಡೆಸಿ ಅವರು ತಪ್ಪು ಮಾಡಿದಾರ ಇಲ್ವಾ ಅನ್ನೋದು CID ಅಧಿಕಾರಿಗಳ ತನಿಖೆ ಇಂದಷ್ಟೇ ಹೊರಗಡೆ ಬರಬೇಕಾಗಿದೆ. ನವಿತಾ, ಈಗ ಒಂದಷ್ಟು ಜನ ಪ್ರಾಮಾಣಿಕ ಅಭ್ಯರ್ಥಿಗಳು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗ ಇಂತಹ ವಿಚಾರಗಳೀಗ ಕೇಳಿ ಬಂದಾಗ ಅವ್ರ ಜೊತೆ ನೀವು ಹೋರಾಟ ಮಾಡಿದ್ರು ಅಂತ ಹೇಳಿದ್ರೆ ಅವರ ಹೋರಾಟಕ್ಕೂ ಒಂದು ರೀತಿಯಾದಂತಹ ಕಪ್ಪು ಚುಕ್ಕೆ ಇಟ್ಟ ಹಾಗೆ, ಮತ್ತೊಂದು ಕಡೆ ಎಲ್ಲರ ಮೇಲೂ ಅನುಮಾನ ಬರುವ ಹಾಗೆ ಅಂತ ಹೇಳಿ. ಸೊ ಇನ್ನು ಕೂಡ ಈಗ ಈ ಒಂದು ತನಿಖೆ ನಡೀತಾ ಇದೆಯಾ? ಈಗ ಜಾಗೃತ ಆಗಿರುವುದು ರಚನಾ ಅವರನ್ನ ಈಗ ಎನ್ಕ್ವೈರಿ ಮಾಡ್ತಾ ಇದ್ದಾರಾ ಹೇಗೆ? ನವಿತಾ, ಈಗಾಗಲೇ ಇವರು ಇಬ್ಬರ ಮೇಲೆ FIR ದಾಖಲಾಗಿದೆ, ಆದ್ರೆ ಇನ್ನೂ ಸಹ ಇವರನ್ನ ಪೊಲೀಸ್ CID ಅಧಿಕಾರಿಗಳು ವಶಕ್ಕೆ ಪಡೆದಿಲ್ಲ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈಗ ಬೆಂಗಳೂರಿನಲ್ಲಿ 22 ಜನರ ವಿರುದ್ಧ FIR ಆದ ನಂತರ ಅದರಲ್ಲಿ 12 ಜನರನ್ನ ಈಗಾಗಲೇ ಬಂಧಿಸಿ ಒಂದು ಆ ಒಂದು ವೈಯಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿರುವಂತದ್ದು. ನಂತರ CID ಅಧಿಕಾರಿಗಳು 12 ಜನರನ್ನ ವಶಕ್ಕೆ ಪಡ್ಕೊಂಡು ಒಂದು ತೀವ್ರ ವಿಚಾರಣೆ ಮಾಡ್ತಾರೆ. ಅದರಲ್ಲಿ ಇವರ ರೋಲ್ ಏನು ಮತ್ತೆ ಏನೆಲ್ಲ ಒಂದು ಯಾರ ಮುಖಾಂತರ ಪೇಪರ್ ಸಿಕ್ಕಿತ್ತು ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ. ಆದ್ರೆ ಇದೀಗ ಈ ಒಂದು 22 ಜನ ಏನು FIR ಇದೆ ಅದರಲ್ಲಿ ಇಬ್ಬರು ಸಹ ಒಂದು ಹೆಸರು ಉಲ್ಲೇಖ ಆಗಿರುವಂತದ್ದು, ಮತ್ತೆ ಅವರು ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಸಹ ಈಗ ಅವ್ರ ಮೇಲೆ FIR ಆಗಿರುವಂತದ್ದು ಒಂದು ತನಿಖೆಯಿಂದ ಮತ್ತೆ ಅವ್ರಿಗೆ ಏನ್ ರೋಲ್ ಇತ್ತು ಏನ್ ಮಾಡಿದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ಮುನಿರಾಜು.